ಸಂಖ್ಯೆ ನಮ್ಮ ಚಿಕ್ಕಮಗಳಿ ವ್ಯಾಪ್ತಿಗೆ ಎಷ್ಟು ಅಂದ್ರೆ ಅಲ್ಲಿ ರೆಕಾರ್ಡ್ ಆಗಿರೋದು ಬರೀ ಎಂಟೂವರೆ ಸಾವಿರ ಮಾತ್ರ. ಟೋಟಲ್ ನಾಲ್ಕು ಗೋಲ್ರ ಟೀಮ್ ಸೇರಿ ಹೇಳಿರೋರೆಲ್ಲ ಇವರೇ ರೈತರನ್ನ ಹೇಳಿರೋದು. ಎಂಟೂವರೆ ಸಾವಿರ ಮಾತ್ರ ರೆಕಾರ್ಡ್ ಇರೋದು. ಬಟ್ ಅಕ್ಚುಲ್ ಕುರಿ ನಮ್ಮ ಚಿಕ್ಕಮಗಳಿ ವ್ಯಾಪ್ತಿ ಬರೋದೆಷ್ಟು 25,000 ಕುರಿ ಬರ್ತದೆ. ಅರ್ಧಕ್ಕರ್ಧ ಕಡಿಮೆ ಹೇಳವ್ರೆ ಆಲ್ಮೋಸ್ಟ್. ಸೊ ಈಗ ನಮಗೆ ಔಷಧಿ ಬರ್ತಿರೋದು ಬರೀ 8,000 ಮಾತ್ರ. ಸೊ ಅದಕ್ಕೆ ನಾನೇ ಮಾಡ್ತಾ ಇದ್ದೀವಿ ಅಂದರೆ 8,000 ಎಲ್ಲ ಗೋಲ್ ರೇಟಿಗೆ ಹಂಚೋಕ್ಕಾಗಲ್ಲ. ಈ ಸರಿ ಒಂದು ಗೋಲ್ ರೇಟಿ, ಮುಂದಿನ ಸರಿ ಔಷಧಿ ಕೊಟ್ಟಾಗ ಮುಂದಿನ ಸರಿ ಒಂದು ಬೇರೆ ಗೋಲ್ ರೇಟಿ ಹಂಗೆ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟ್ ಟೈಮ್ ಏನು ಮಾಡಿಬಿಟ್ಟು ಎಲ್ಲ ಗೋಲ್ ರೇಟಿಂಗ್ ಸ್ವಲ್ಪ ಸ್ವಲ್ಪ ಕೊಟ್ಕೊ ಬಂದು ಇಲ್ಲೂ ಲಾಸ್ಟಿಗೆ ಕೇಳಿದ್ರಿ, ನೀವೇ ಕೇಳಿರಿ ಎಲ್ಲ ಬರೀ ಇಷ್ಟೇಷ್ಟು ಕೊಟ್ಟು ಹೋಗ್ತೀರಾ ಯಾಕೆ ಅಂತ. ಅದಕ್ಕೆ ನಾನೇನು ಮಾಡಿದ್ದೀನಿ, ಈ ಸರಿ ಈ ಗೋಲ್ ರೇಟಿ, ಮುಂದಿನ ಸರಿ ಬೇರೆ ಗೋಲ್ ರೇಟಿ, ಈ ಥರ ಇದನ್ನು ಮಾಡ್ಕೊಂಡಿದ್ದೀವಿ. ಅದೊಂದು ವಿಷಯ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಈಗ ಕುರಿಗಾಹಿಗಳು ಸತ್ರೆ ಒಂದು ಸ್ಕೀಮ್ ಬಿಟ್ಟಿದ್ದಾರೆ, ಇನ್ಶೂರೆನ್ಸ್ ಸ್ಕೀಮ್, ಫ್ರೀ ಇನ್ಶೂರೆನ್ಸ್. ಯಾರು ಕುರಿ ಕಾಯ್ತಾರಂತ ಕರ್ತಾರೋ, ವಲಸೆ ಹೋಗಿರ್ತಾರೆ ಅಥವಾ ಇಲ್ಲೇ ಇಲ್ಲ ಅಂದ್ರು ಇಲ್ಲೇ ಕುರಿ ಕಾಯ್ಕೊಂಡಿರ್ಬೋದು, ವಲಸೆ ಹೋಗಿಲ್ದಾನೇನು ಇರ್ಬೋದು, ಅವರೇನಾದ್ರೂ ಡೆತ್ ಆದ್ರೆ ಗೌರ್ಮೆಂಟ್ ಇಂದ ಇನ್ಶೂರೆನ್ಸ್ ಬರುತ್ತೆ. ಇನ್ನು ಎಷ್ಟು ಅಮೌಂಟ್ ಬರುತ್ತೆ, ಯಾವಾಗಿಂದ ಸ್ಕೀಮ್ ಸ್ಟಾರ್ಟ್, ಏನು ನಿರ್ದೇಶನಗಳು ಇಲ್ಲ ನಮಗೆ, ಸರಿಯಾದ ಡೈರೆಕ್ಷನ್ಸ್ ಇನ್ನೂ ಇಲ್ಲ. ಅವ್ರೇನು ಹೇಳಿದ್ದಾರೆ, ಜಸ್ಟ್ ಅರ್ಜಿ ಹಾಕಿಸ್ಕೊಡ್ರಿ, ಎಲ್ಲ ಅರ್ಜಿ ಹಾಕ್ಲಿ, ಅರ್ಜಿ ಹಾಕಿ ರೈತರೆಲ್ಲ ರಿಜಿಸ್ಟರ್ ಹಾಕ್ರಿ, ಕುರಿಗಾಹಿಗಳು ಎಲ್ಲ ಫಸ್ಟ್ ರಿಜಿಸ್ಟರ್ ಆಗಬೇಕು. ಆಮೇಲೆ ಅದು ಮುಂದೆ ಏನೇನು ಡೈರೆಕ್ಷನ್ಸ್ ಕೊಡ್ತಾರೆ ಅವ್ರು ನಾವು ನಿಮಗೆ ತಿಳಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಮತ್ತೆ ಇಲ್ಲಿ ಮೊಳಕಾಲ್ ಮೂರ ಹತ್ರ ಸಿಡ್ಲೊಡ್ದು ಒಂದು 150 ಕುರಿ ಪ್ಲಸ್ ಕುರಿ ಕಾಯರ್ ಎಲ್ಲ ತೋರಿಸೋದ್ರು. ಅದರಿಂದ ಸರ್ಕಾರ ಎಚ್ಚೆತ್ಕೊಂಡು ಈಗ ಅರ್ಜಿ ಹಾಕಿಸ್ಕೊಳಕ್ಕೆ ಜಸ್ಟ್ ಈಗ ನಾವು ಹೇಳಿ ಆಲೆ ಸುಮಾರು ಒಂದು ವಾರ ಆಯ್ತು ನೋಟಿಸ್ ಬೋರ್ಡ್ ಹಾಕಿದ್ವಿ. ಬರೀ 15 ಜನ ಮಾತ್ರ ಅರ್ಜಿ ಕೊಟ್ಟವ್ರೆ, 5 ಗೋಲ್ರೇಟಿಂದ ಸೇರಿ ಬರೀ 15 ಜನ ಅರ್ಜಿ ಕೊಟ್ಟವ್ರೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಇವತ್ತೇ ಬಂದು ಇಲ್ಲ ನಾಳೆ, ಇವತ್ತು ನಾಳೆ ಒಳಗಡೆ ಬಂದು, ಆಲ್ರೆಡಿ ಲಾಸ್ಟ್ ಡೇಟೇ ಆಗೋಯ್ತೆ, ಒಬ್ಬರು ಹಾಕಿಲ್ಲ ಅರ್ಜಿ, ಬಂದು ಯಾವ ಥರ ಹಾಕ್ಬೇಕು ಅಂತ ಹೇಳ್ತೀನಿ ಅರ್ಜಿನ. ಅದರೊಳಗಡೆ ವಲಸೆ ಹೋಗಿರೋದಕ್ಕೆ 4 ಜನಕ್ಕೆ ಅವಕಾಶ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವರು ಇವ್ರು ಹೆಂಡತಿ ಇವ್ರ ಮಕ್ಕಳು, ಅದರೊಳಗೆ ಅರ್ಜಿ ಒಳಗಡೆ ಬರಿಬೇಕು, 4 ಜನದ್ದು ಹೆಸರು ಬರಿಬೇಕು, 4 ಜನದ್ದು ಆಧಾರ್ ಕಾರ್ಡ್ ನಂಬರ್ ಬರಿಬೇಕು, 4 ಜನದ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡ್ಬೇಕು, ನಿಮಗೆ ಪ್ಲಸ್ ರೇಷನ್ ಕಾರ್ಡ್ ಜೆರಾಕ್ಸ್ ಕೊಡ್ಬೇಕು, ಇವ್ ನಾಲ್ಕು ಕೊಡ್ಬೇಕು. ವಲಸೆ ಹೋಗಿರೋರು ಇದು ಇನ್ನ ಇಲ್ಲೇ ಕುರಿ ಕಾಯ್ಕೊಂಡವ್ರೆ, ಅವ್ರು ಎಲ್ಗೂ ಹೋಗೋದೇ ಇಲ್ಲ, ವಲಸೆ ಇದ್ದಾರಿಗೆ ಮಾತ್ರ ಒಬ್ಬರಿಗೆ ಮಾತ್ರ ಅವಕಾಶ. ಈಗ ಇವ್ರು ವಲಸೆನೇ ಹೋಗಲ್ಲ ಯಾವಾಗ್ಲೂ ಇಲ್ಲೇ ಇರ್ತಾವ ಅಂದ್ರೆ ಇವ್ರಿಗೆ ಮಾತ್ರ ಅವಕಾಶ, ಇವ್ರು ಮಾತ್ರ ಆಧಾರ್ ಕಾರ್ಡ್ ಜೆರಾಕ್ಸ್ ರೇಷನ್ ಕೊಟ್ಟರೆ ಕಾರ್ಡ್ ಜೆರಾಕ್ಸ್ ಕೊಟ್ಟರೆ ಸಾಕು, ಬೇರೆ 3 ಬರಲ್ಲ. ಮತ್ತೆ ಇನ್ನೊಂದು ರೂಲ್ಸ್ ಏನಂದ್ರೆ, 15 ಕುರಿನವ್ರಿಗೆಲ್ಲ ಬರಲ್ಲ, ಅರ್ಜಿ ಹಾಕರೆಲ್ಲ ಮಿನಿಮಮ್ 30 ಕುರಿಯಿಂದ ಮ್ಯಾಲೆ. ಅದು ನಮ್ಗೆ ಹೇಳಿರೋ ಡೈರೆಕ್ಷನ್ಸ್, ಯಾರ್ಯಾರು ಅರ್ಜಿ ಹಾಕಿಲ್ವಾ, ಒಂದು 7-8 ಜನ ಹಾಕಿರ್ಬೋದು ಅಷ್ಟೇ, 7-8 ಗೋಲ್ ರೇಟಿಂದ ಯಾರ್ಯಾರು ಅರ್ಜಿ ಹಾಕಿಲ್ವಾ, ಇವತ್ತು ಬಂದು ಕೊಡ್ರಿ, ತಿರ್ಗಾ 15 ಏನೇನು ಕೊಡ್ತಾರೆ ಕರೆಕ್ಟಾಗಿ ಕೇಳಿಸ್ಕೊಂಡು, 4 ಜನದ್ದು ಆಧಾರ್ ಕಾರ್ಡ್ ಜೆರಾಕ್ಸು, ರೇಷನ್ ಕಾರ್ಡ್ ಜೆರಾಕ್ಸು, ಕುಟುಂಬದ ಮುಖ್ಯ